ಹಾಲು ಕೊಳ್ಳೋರಿಗೂ ಬಿಸಿ, ಮಾರೋರಿಗೂ ಕತ್ರಿ. ಗ್ರಾಹಕರ ಬಳಿಕ ಈಗ ರೈತರಿಗೂ ಬಿತ್ತು ಬರೆ. ಗ್ರಾಹಕರಿಗೆ ಹಾಲಿನ ದರ ಇಳಿಕೆ, ರೈತರಿಗೆ ಮಾರಾಟ ದರ ಇಳಿಕೆ ಮಾಡಲಾಗಿದೆ. ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತ ಮಾಡಿ ಆದೇಶ ಹೊರಬಿದ್ದು. ದಿಢೀರ್ನೆ 2 ರೂಪಾಯಿ ಕಡಿಮೆ ಮಾಡಿದ ಕೊಚಿಮುಲ್ ಆಡಳಿತ ಮಂಡಳಿ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿತ ಆಗಿದೆ. ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತ ಮಾಡಿ ಆದೇಶ ಹೊರಬಿದ್ದು. ದಿಢೀರಂತ ಆಡಳಿತ ಮಂಡಳಿ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರತಿ ಲೀಟರ್ ಹಾಲಿನ ಮೇಲೆ 2 ರೂಪಾಯಿ ಕಡಿಮೆ ಮಾಡಿದೆ. ರೈತರಿಗೆ ಪ್ರತಿ ಲೀಟರ್ಗೆ 35.85 ರೂಪಾಯಿ ಇದ್ದ ಹಾಲು ಈಗ 33.85 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ. ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ಗೆ 2 ರೂಪಾಯಿ ಕನ್ನ ಹಾಕ್ತಂತೆ. ಇವತ್ತಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರುವಂತೆ ಆದೇಶ ಹೊರಬಿದ್ದು. ಸಂಘಗಳಿಂದ ಹಾಲು ಉತ್ಪಾದಕರಿಗೆ ಪ್ರಸ್ತುತ ಲೀಟರ್ಗೆ 33.40 ರೂಪಾಯಿ ನಿಗದಿಯಾಗಿತ್ತು. ಇಂದಿನಿಂದ ಉತ್ಪಾದಕರಿಗೆ ಪರಿಷ್ಕೃತ ದರ ಲೀಟರ್ಗೆ 31.40 ರೂಪಾಯಿ ನೀಡುವುದಕ್ಕೆ ಆದೇಶ ನೀಡಲಾಗಿದೆ. ಕೊಚಿಮುಲ್ ನಿರ್ಧಾರದಿಂದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹಾಲು ಉತ್ಪಾದಕರಿಗೆ 2 ರೂಪಾಯಿ ಕಡಿತಗೊಳಿಸಲಾಗಿದೆ. ಇಷ್ಟು ದಿನ ಪ್ರತಿ ಲೀಟರ್ಗೆ 35.85 ರೂಪಾಯಿ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ 33.85 ರೂಪಾಯಿ ಕೊಡುವುದಕ್ಕೆ ಆಡಳಿತ ಮಂಡಳಿ ತೀರ್ಮಾನಿಸಿದ್ದು ರೈತರಿಗೆ ಇದರಿಂದ ಶಾಕ್ ಆಗಿದೆ. ಗ್ರಾಹಕರ ಬಳಿಕ ಈಗ ರೈತರಿಗೂ ಕೂಡ ಬರೆ ಬಿದ್ದಂತಾಗಿದೆ. ಹಾಲು ಮಾರಾಟ ಮಾಡ್ತಾ ಇದ್ದಂತಹ ರೈತರಿಗೆ ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಕಡಿಮೆ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.